ಹಲೋ ಸ್ಟೂಡೆಂಟ್ಸ್ ಎಂಜಾಯ್ ಮಾಡ್ತಿದ್ದೀರಾ ಹಾಲಿಡೇಸ್ನ ಈ ಎಂಜಾಯ್ ಮಾಡ್ತಾ ನಿಮ್ಗೊಂದು ಕನ್ಫ್ಯೂಷನ್ ಇದೆ ವಾಟ್ ಈಸ್ ದಟ್ ಕನ್ಫ್ಯೂಷನ್ ಮೀನ್ಸ್ ಬಿ ಕಾಮ್ ಆರ್ ಬಿ ಬಿ ಎ ಮುಂದೆ ಡಿಗ್ರಿ ಮಾಡಬೇಕಲ್ಲ ನೀವು ಆ ಡಿಗ್ರಿ ಏನ್ ಮಾಡಬೇಕು ಅಂತ ನಾನಿಲ್ಲಿ ಈ ವಿಡಿಯೋ ಮಾಡಿರೋದು ಓನ್ಲಿ ಕಾಮರ್ಸ್ ಗೆ ಯಾಕಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದೇರ್ ಸಿಇಟಿ ಸಿಇಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅವರು ಮುಂದೆ ಅವರಿಗೆ ಆಪ್ಷನ್ಸ್ ಆಮೇಲೆ ಸಿಇಟಿ ಟಿ ಆದ್ಮೇಲೆ ಅವರು ಆಪ್ಷನ್ ತಗೊಳ್ತಾರೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಎರಡು ಆಪ್ಷನ್ ಇದೆ ಒಂದು ಬಿ ಕಾಮು ಮತ್ತು ಬಿಬಿಎ ಬಿಟ್ರೆ ಮತ್ತೆ ಸರ್ಟಿಫಿಕೇಟ್ ಕೋರ್ಸಸ್ ಪ್ರೊಫೆಷನಲ್ ಕೋರ್ಸಸ್ ಎಲ್ಲ ಇದೆ ನಿಮಗೆ ಮಾಡಬೇಕಂದ್ರೆ ಬಟ್ ಮೇನ್ ಡಿಗ್ರಿ ಡಿಗ್ರಿ ಕೋರ್ಸಸ್ ಇಸ್ ಐದರ್ ಬಿ ಕಾಮ್ ಆರ್ ಟ್ವೆಂಟಿ ಒನ್ ಇ ಪಿ ಅಲ್ಲಿ ತ್ರೀ ಇಯರ್ಸ್ ಕೋರ್ಸು ಪ್ಲಸ್ ಒನ್ ರಿಸರ್ಚು ಮತ್ತು ಮುಂದೆ ಪಿ ಜಿ ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಅದನ್ನು ನಿಮ್ಗೆ ಜಸ್ಟ್ ನಾನಿಲ್ಲಿ ಎರಡನ್ನು ಬಿಕಾಮು ಮತ್ತು ಎ ಎರಡನ್ನು ಹ್ಯಾಂಡಲ್ ಮಾಡ್ತಿರೋದ್ರಿಂದ ಸಬ್ಜೆಕ್ಟ್ಸನ್ನು ಜಸ್ಟ್ ಐ ಗಿವ್ ಯು ಕ್ಲೇರಿಫಿಕೇಶನ್ ನಿಮಗೆ ಕ್ಲೇರಿಫಿಕೇಶನ್ ಕೊಡ್ತೀನಿ ಇಲ್ಲಿ ಅಲ್ಲಿ ಏನಿದೆ ಮತ್ತು ಬಿಬಿಎಲ್ ಏನಿದೆ ಅಂತ ಹೇಳಿ ಅಕಾರ್ಡಿಂಗ್ ಟು ಯುವರ್ ಇಂಟ್ರೆಸ್ಟ್ ಜಸ್ಟ್ ಯು ಡಿಸೈಡ್ ನೀವು ಇಂಟ್ರೆಸ್ಟ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ್ದನ್ನ ಮಾಡಿದ್ರೆ ಒಳ್ಳೇದು ನಿಮ್ಮ ಕರಿಯರು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಏನ್ ಮಾಡಬೇಕು ಮುಂದೆ ಅನ್ಕೊಂಡ್ಬಿಟ್ಟು ಅದ್ರ ಮೇಲೆ ಅದರ ಬೇಸ್ ಮೇಲೆ ನೀವು ಇವೆರಡು ಕೋರ್ಸ್ ಅಲ್ಲಿ ಚೂಸ್ ಮಾಡ್ಕೊಳ್ಳಿ ನಾನು ಫಸ್ಟ್ ಐ ವಿಲ್ ಟಾಕ್ ಅಬೌಟ್ ದಿಸ್ ಒನ್ ಪಿಕಾಮ್ ದಿಸ್ ಪಿಕಾಮ್ ಅಲ್ಲಿ ಆಲ್ ಸಬ್ಜೆಕ್ಟ್ ನಾಲೆಜ್ ಇರ್ತದೆ ಇಲ್ಲಿ ಎಲ್ಲ ಸಬ್ಜೆಕ್ಟ್ ನಾಲೆಜು ಬರ್ತದೆ ಇಲ್ಲಿ ಎಲ್ಲ ಸಬ್ಜೆಕ್ಟ್ ನಾಲೆಜ್ ಅಂತಂದ್ರೆ ಓಕೆ ಎಲ್ಲ ಸಬ್ಜೆಕ್ಟ್ ನಾಲೆಜ್ ಅಂತಂದ್ರೆ ಇಲ್ಲಿ ರಿಲೇಟೆಡ್ ಟು ಕಾಮರ್ಸ್ ಕಾಮರ್ಸ್ ರಿಲೇಟೆಡ್ ಈಗ ಆಲ್ರೆಡಿ ಸಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಕಾಮರ್ಸ್ ಅಲ್ಲಿ ಆ ಕಾಮರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸಿ ಎಕನಾಮಿಕ್ಸ್ ಅನ್ನು ಸ್ಟಡಿ ಮಾಡಿರಿ ಬಿಸ್ನೆಸ್ ಸ್ಟಡೀಸ್ ಎಕನಾಮಿಕ್ಸ್ ಅಕೌಂಟೆನ್ಸಿ ಮತ್ತು ಸ್ಟಾಟಿಸ್ಟಿಕ್ಸ್ ಇಲ್ಲೂ ನಿಮಗೆ ಬಿ ಅಲ್ಲಿ ಕಂಟಿನ್ಯೂ ಆಗ್ತದೆ ಬಟ್ ಅಲ್ಲಿ ಫೈನಾನ್ಸ್ ಅದೇ ಸೇಮು ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಲ್ಲಿ ಸ್ಟಡಿ ಮಾಡ್ತೀರಾ ಫೈನಾನ್ಸ್ ಅಂತ ಸ್ಟಡಿ ಮಾಡ್ತೀರಾ ಲಾ ಅಂತ ಸ್ಟಡಿ ಮಾಡ್ತೀರಿ ಆಡಿಟ್ ಮಾಡ್ತೀರಿ ಮಾಡ್ತೀರಿ ಬ್ಯಾಂಕಿಂಗು ಬೇರೆ ಬೇರೆ ಆದ ಸಬ್ಜೆಕ್ಟ್ಸ್ ಎಲ್ಲ ಸ್ಟಡಿ ಮಾಡ್ತೀರಿ ಇದರಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ನಾಲೆಜು ಬರುತ್ತೆ ಬಿ ಕಾಮ್ ಅಲ್ಲಿ ಪ್ಲಸ್ ದಿಸ್ ಇಸ್ ಅ ಥೆರಾಟಿಕಲ್ ಬೇಸ್ಡ್ ಥೆರಾಟಿಕಲ್ ಬೇಸ್ಡ್ ಈಗ ಈಗ ಎನ್ ಇ ಪಿ ಎಲ್ಲಾ ಸಬ್ಜೆಕ್ಟ್ಸ್ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ನಿಮಗೆ ಇನ್ನೊಂದು ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಬಿ ಕಾಮ ಮತ್ತು ಬಿ ನಿಮಗೆ ಸಬ್ಜೆಕ್ಟ್ಸ್ ತೋರಿಸ್ಬಿಡ್ತೀನಿ ಯಾವ ಸಬ್ಜೆಕ್ಟ್ಸ್ ಇರುತ್ತೆ ನೀವು ಯಾವ್ದನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಇದು ಥೆರಾಟಿಕಲ್ ಬೇಸ್ಡ್ ಬಿಕಾಮ್ ಥೆರಾಟಿಕಲ್ ಬೇಸ್ಡ್ ಇರೋದ್ರಿಂದ ಎಲ್ಲ ಸಬ್ಜೆಕ್ಟ್ ನಾಲೆಜ್ ನಿಮ್ಗೆ ಒಳ್ಳೆ ನಾಲೆಜ್ ಬರ್ತದಿಲ್ಲ ನೀವು ಇಲ್ಲಿ ಮುಂದೆ ಬ್ಯಾಂಕಿಂಗ್ ಹೋಗ್ಬೇಕು ಅಥವಾ ಬ್ಯಾಂಕು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಹೋಗ್ಬೇಕಂತಂದ್ರೆ ಇಲ್ಲಿ ನೀವು ಬಿ ಕಾಮ್ ಮಾಡಿದ್ರೆ ಒಳ್ಳೇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದ್ರೆ ನಿಮಗೆಲ್ಲ ಅಲ್ಲಿ ನಾಲೆಜ್ ಬರ್ತದೆ ಸಬ್ಜೆಕ್ಟ್ಸ್ ನಾಲೆಜ್ ಬರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ನಿಮಗೆ ನಾಲೆಜ್ ಬೇಕಾಗ್ತದೆ ಅಲ್ಲಿ ಸಬ್ಜೆಕ್ಟ್ ನಾಲೆಜ್ ಬಟ್ ಇಲ್ಲೇನಾಗ್ತದೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವುದೇ ಬ್ಯಾಚುಲರ್ ಡಿಗ್ರಿ ಬೇಕಾಗ್ತದ ಬಟ್ ನಾನು ಹೇಳ್ತೀನಿ ಮುಂದ್ಗಡೆ ಇಲ್ಲಿ ನೀವು ನೀವು ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತೆ ಎಂ ಬಿ ಎ ಮಾಡ್ಕೊಳ್ಬಹುದು ನೀವು ಇಲ್ಲಿ ಬಿ ಕಾಮ್ ಆಗಿದ್ರೆ ಬರೇ ಎಂ ಕಾಮ್ ಮಾಡ್ಕೋಬೇಕಂತಿಲ್ಲ ಇದನ್ನ ನೋಟ್ ಡೌನ್ ದಿಸ್ ಒನ್ ಎಂ ಕಾಮ್ ಆರ್ ಎಂ ಬಿ ಎ ಯಾವ್ದನ್ನಾದ್ರೂ ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ಬಿಟ್ಟು ನೀವು ಕಾಮ್ ಆದ ನಂತರ ಕಂಟಿನ್ಯೂ ಮಾಡಿ ನೀವು ಲೆಕ್ಚರರ್ ಪೋಸ್ಟ್ ಗೆ ಎಲಿಜಿಬಲ್ ಇಲ್ಲಿ ಲೆಕ್ಚರರ್ ಆಗಬಹುದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು ಮತ್ತೆ ನೀವು ಮುಂದೆ ಇದನ್ನ ಪಿ ಜಿ ಮುಗಿಸ್ಕೊಂಡ್ಬಿಟ್ಟು ರಿಸರ್ಚ್ ಫೀಲ್ಡ್ ಇದರಲ್ಲಿ ಜಾಬ್ಸ್ ಏನೇನು ನೀವು ಮುಂದೆ ಇದನ್ನ ಮುಗಿಸ್ಕೊಂಡ್ಬಿಟ್ಟು ನೀವು ಯಾವುದೇ ಫೀಲ್ಡ್ ಅಲ್ಲೂ ಹೋಗ್ಬೋದು ಐ ಟಿ ಸೆಕ್ಟರ್ ಅಲ್ಲಿ ಫೈನಾನ್ಸ್ ಅದೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಕಂಪ್ನೀಸ್ ಅಲ್ಲೆಲ್ಲ ಹ್ಯಾಂಡಲ್ ಮಾಡಬೇಕಲ್ಲ ಕಂಪನೀಸ್ ಅಲ್ಲಿ ಹೆಚ್ ಆರ್ ಮತ್ತೆ ಫೈನಾನ್ಸ್ ಹ್ಯಾಂಡಲ್ ಮಾಡಲಿಕ್ಕೆ ಐ ಟಿ ಫೀಲ್ ಫೀಲ್ಡ್ ಅಲ್ಲೂ ಕೂಡ ಕಾಮರ್ಸ್ ಆಗಿರುತ್ತೆ ಕಾಮರ್ಸ್ ಆದವರು ಮಾಡ್ತಾ ಇರ್ತಾರೆ ಅಲ್ಲಿ ಅಲ್ಲಿಯೂ ನಿಮಗೆ ವೆಕೆಂಟ್ ಇರ್ತದೆ ಅಲ್ಲಿ ಪೋಸ್ಟ್ ರಿಕ್ವೈರ್ಮೆಂಟ್ ಇರ್ತದೆ ಇ ಕಾಮರ್ಸ್ ಅಲ್ಲಿ ಹೋಗಬಹುದು ನೀವು ಓಕೆ ಮತ್ತೆ ಐ ಎ ಎಸ್ ಕೆ ಎಸ್ ಅಂದ್ರೆ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ನೀವು ಅಲ್ಲಿ ಕ್ರ್ಯಾಕ್ ಮಾಡಬಹುದು ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಇದೆಲ್ಲ ಎಕ್ಸಾಮ್ಸ್ ಅನ್ನು ನೀವು ಅಲ್ಲಿ ಬರಿಬಹುದು ಮತ್ತೆ ಟ್ಯಾಕ್ಸ್ ಕನ್ಸಲ್ಟಂಟ್ ಅಂತ ವರ್ಕ್ ಮಾಡಬಹುದು ನೀವು ಓಕೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಂತ ಮಾಡಬಹುದು ಮತ್ತೆ ಎಚ್ ಆರ್ ಆಗಿ ಹೋಗ್ಬೋದು ಓಕೆ ಮತ್ತೆ ಆಡಿಟ್ ಅನ್ ಆಡಿಟಿಗೆ ಹೋಗ್ಬೋದು ಸಿ ಎ ಇದ್ರ ಜೊತೆಗೆ ಬಿ ಕಾಮ್ ಜೊತೆಗೆ ನೀವು ಸಿ ಅನ್ನನ್ನ ಪ್ರೊಫೆಷ್ನಲ್ ಕೋರ್ಸನ್ನು ನೀವು ತಗೋಬಹುದು ಈ ಸಿ ಎ ಸಿ ಎ ಕೋರ್ಸ್ ಅಲ್ಲಿ ಕಾಮ್ ಮಾಡತನೋ ಸಿ ಒಂದೇ ಸಪ್ರೇಟು ಮಾಡ್ಕೊಳ್ಬಹುದು ಬರೇ ಇದು ಪ್ರೊಫೆಷನಲ್ ಕೋರ್ಸ್ ಇದನ್ನ ಸಪ್ರೇಟ್ ಆಗಿ ಮಾಡ್ಕೋಬಹುದು ಇದ್ರ ಜೊತೆ ನೀವು ಕಾಮ್ ಜೊತೆನೂ ಸಿ ಎ ನ ಮಾಡ್ಕೊಳ್ಬಹುದು ಸಿ ಎಲ್ಲಿ ಏನಿರುತ್ತೆ ಅಂದ್ರೆ ಒಂದು ಫೌಂಡೇಶನ್ ಕೋರ್ಸ್ ಇರ್ತದೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಅದನ್ನ ಹೇಳ್ತೀನಿ ಫೌಂಡೇಶನ್ ಕೋರ್ಸ್ ಸೆಕೆಂಡು ಒಂದು ಇಂಟರ್ ಅಂತ ಇರ್ತದೆ ಪ್ಲಸ್ ಫೈನಲ್ ಅಂತ ಎಕ್ಸಾಮ್ ಬರೀತೀರಾ ನೀವು ಇಲ್ಲಿ ಹೌದಾ ಇದು ಮೂರು ಸ್ಟೇಜ್ ಅನ್ನ ನೀವು ಅಲ್ಲಿ ಫೇಸ್ ಮಾಡಬೇಕಾಗ್ತದೆ ಬಿ ಕಾಮ್ ಜೊತೆ ಜೊತೆಗೆ ಕಾಮ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಎರಡು ಲೆವೆಲ್ ಅಲ್ಲಿ ಸಾಕು ಬಿ ಕಾಮ್ ಕಂಪ್ಲೀಟ್ ಮಾಡಿಬಿಟ್ಟು ನೀವು ಸಿ ಎ ಹೋಗ್ತೀನಿ ಅಂದ್ರೆ ಎರಡ್ ಲೆವೆಲ್ ಇಲ್ಲಿ ಓಕೆ ಇದರ ಜೊತೆ ಬಿ ಕಾಮ್ ಜೊತೆಗು ಇದನ್ನ ಸಿ ಎ ಮಾಡಿಕೊಳ್ಬಹುದು ನೀವು ಇದು ಬಿ ಕಾಮ್ ಅದ್ ನಿಮಗೆ ಇದು ಬಟ್ ಏನದ ಥೆರಾಟಿಕಲ್ ಬೇಸ್ಡ್ ಅದ ಕಾಮ್ ಏನದ ಥೆರಾಟಿಕಲ್ ಬೇಸ್ಡ್ ಇಟ್ ಈಸ್ ಮೀನ್ಸ್ ಆಲ್ ಸಬ್ಜೆಕ್ಟ್ಸ್ ಇಲ್ಲೇ ನಿಮ್ಗೆ ಆಸ್ ಯೂಶುವಲ್ ಹೆಂಗ್ ಪಿ ಯು ಸಿ ನೀವು ಕಲತ್ರಲ್ಲ ಅದೇ ರೀತಿ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನು ಕಲಿತಾ 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 ಹೋಗ್ತೀರಾ ನೀವು ಇಲ್ಲಿ ಓಕೆ ದೆನ್ ವಾಟ್ ಇಸ್ ಬಿ ಬಿ ಎ ಮತ್ತೆ ನಿಮಗೆ ಈಗ ಅನ್ನಿಸ್ತದ ಎಲ್ಲಿ ಏನು ಇರ್ತದ ಅಂತ ಹೇಳಿ ಬಿ ಬಿ ಎಸ್ ಆಲ್ಸೋ ಬ್ಯಾಚುಲರ್ ಡಿಗ್ರಿ ಇಲ್ಲಿ ಬಿ ಬಿ ನಿಮಗೆ ಬ್ಯಾಚುಲರ್ ಡಿಗ್ರಿನ ಅದ ಬಿ ಕಾಮ್ ಹೆಂಗೋ ಬಿ ಬಿ ಹಂಗೆ ಇಲ್ಲಿ ಸಬ್ಜೆಕ್ಟ್ಸ್ ನಿಮ್ಗೆ ನಿಯರ್ಲಿ ಸೇಮ್ ಆಗ್ತದೆ ಬಟ್ ಏ ಒಂದು ಚೇಂಜ್ ಸಬ್ಜೆಕ್ಟ್ ಒಳಗಂದ್ರೆ ಮ್ಯಾನೇಜ್ಮೆಂಟ್ ಬೇಸ್ಡ್ ಇರ್ತದೆ ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟಡಿ ಇರ್ತದೆ ಇಲ್ಲೇ ಅಂದ್ರೆ ಇದನ್ನು ಒಂದೊಂದು ಕಾಲೇಜಲ್ಲಿ ಇದನ್ನ ಬಿ ಎಂ ಎಸ್ ಅಂತಾನು ಹೇಳ್ತಾರೆ ಇಲ್ಲಿ ಬಿ ಎಂ ಎಸ್ ಅಂದ್ರೆ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತಾನು ತಗೊಳ್ತೀವಿ ಅದರ್ವೈಸ್ ಬಿಸ್ನೆಸ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬಿ ಬಿ ಓಕೆ ಇದು ಇದು ಕೂಡ ನಿಮ್ಗೆ ಇಲ್ಲಿ ಇದೆಲ್ಲ ಸೇಮ್ ಇದು ಕೂಡ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಹೋಗ್ಬಹುದು ಬ್ಯಾಂಕಿಂಗ್ ಹೋಗ್ಬಹುದು ಅಂಡ್ ಇಲ್ಲೂ ನಿಮಗೆ ಮ್ಯಾನೇಜ್ಮೆಂಟ್ ಸ್ಟಡಿ ರಿಲೇಟೆಡ್ ಸಬ್ಜೆಕ್ಟ್ಸ್ ನಾಲೆಜ್ ಇರ್ತದೆ ಇಲ್ಲಿ ನಿಮ್ಗೆ ಮೀನ್ಸ್ ಹ್ಯೂಮನ್ ರಿಸೋರ್ಸ್ ರಿಸೋರ್ಸು ಫೈನಾನ್ಸ್ ಅಂದ್ರೆ ಬಿಸ್ನೆಸ್ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಇಲ್ಲಿ ನೀವು ಸ್ಟಡಿ ಮಾಡ್ತೀರಿ ನೀವು ನಾನು ಮುಂದೆ ಅದನ್ನು ನಿಮ್ಗೆ ಸಬ್ಜೆಕ್ಟ್ಸ್ ಡಿಸ್ಕಸ್ ಮಾಡುವಾಗ ಮಾಡ್ತೀನಿ ಅಂದ್ರೆ ಒಂದು ಒಳ್ಳೆ ಎಂಟ್ರಪ್ರನರ್ಶಿಪ್ ಆಗುವ ಕ್ವಾಲಿಟೀಸ್ ಏನದಲ್ಲ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಏನದಲ್ಲ ಈ ಬಿ ಬಿ ಎಂದ ನಿಮಗೆ ಬರ್ತದಿಲ್ಲೇ ಮೀನ್ಸ್ ದಿಸ್ ಬಿ ಬಿ ಎಸ್ ಆಲ್ಸೋ ತ್ರೀ ಇಯರ್ಸ್ ಆ್ಯಂಡ್ ಒನ್ ರಿಸರ್ಚ್ ಬಟ್ ಇಟ್ ಈಸ್ ಅ ಪ್ರಾಕ್ಟಿಕಲ್ ಬೇಸ್ಡ್ ಇದು ಇಲ್ಲಿ ಪ್ರಾಕ್ಟಿಕಲ್ ಬೇಸ್ಡ್ ಸಬ್ಜೆಕ್ಟ್ ದಿಸ್ ಒನ್ ಇದು ಇದು ಥೆರಾಟಿಕಲ್ ಬೇಸ್ಡ್ ಅಂದರೆ ಇದು ಬೇಸ್ಡ್ ಬಟ್ ಇಲ್ಲಿ ಏನು ಸಬ್ಜೆಕ್ಟ್ ನೀವು ಕಲಿತೀರೋ ಅದನ್ನು ಪ್ರಾಕ್ಟಿಕಲ್ ವೇ ಒಳಗೆ ಹೋಗ್ತೀರಿ ಇಲ್ಲಿ ಅಂದರೆ ಅದನ್ನು ಅದು ಅದು ಮಾಡೋದ್ರಿಂದ ಯು ವಿಲ್ ಬಿಕಮ್ ಆಸ್ ಅ ಮೋರ್ ಕಾನ್ಫಿಡೆಂಟ್ ಇಲ್ಲಿ ಕಾನ್ ಮೋರ್ ಕಾನ್ಫಿಡೆಂಟ್ ಆಗಿ ನೀವು ಮಾಡಬಹುದು ಮತ್ತೆ ಇಲ್ಲಿ ಕೂಡ ನೀವು ಸೇಮ್ ಸಬ್ಜೆಕ್ಟ್ಸ್ ಬಿ ಕಾಮಗೆ ಏನ್ ಸ್ಟಡಿ ಮಾಡ್ತೀರೋ ಇಲ್ಲಿ ಬಿ ಬಿ ಎ ಕೂಡ ಅದನ್ನೇ ಸಬ್ಜೆಕ್ಟ್ಸ್ ಅನ್ನ ಸ್ಟಡಿ ಮಾಡ್ತೀರಿ ಫೈನಾನ್ಸ್ ಎಚ್ ಆರ್ ಎಲ್ಲ ಬಟ್ ಓನ್ಲಿ ದ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಅಂದ್ರೆ ಮಾರ್ಕೆಟಿಂಗ್ ರಿಲೇಟೆಡ್ ಸ್ಟಡಿ ಮಾಡ್ತೀರಿ ನೀವು ಇಲ್ಲಿ ಇದಕ್ಕೂ ಕೂಡ ನೀವು ಎಂ ಬಿ ಎಂ ಕಾಮ್ ಅನ್ನ ಮಾಡಬಹುದು ಇಲ್ಲಿ ಎಮ್ ಬಿ ಎಂ ಕಾಮ್ ಯಾಕಂದ್ರೆ ಬಿ ಬಿ ಎ ಮಾಡಿಬಿಟ್ಟು ನನ್ನ ಸ್ಟೂಡೆಂಟ್ಸ್ ಎಷ್ಟೋ ಜನ ಎಮ್ ಕಾಮ್ ಮಾಡಿದ್ದಾರೆ ಎಮ್ ಕಾಮ್ ಮಾಡಿಬಿಟ್ಟು ಮುಂದೆ ಲೆಕ್ಚರರ್ ಪೋಸ್ಟಿಗೆ ಎಲಿಜಿಬಲ್ ಆಗಿದ್ದಾರೆ ಇಲ್ಲಿ ಓಕೆ ಈ ಆ ರೀತಿ ಇದು ಬಿ ಬಿ ಎ ಮಾಡಿಬಿಟ್ಟು ನೀವು ಎಮ್ ಬಿ ಎಮ್ ಕಾಮು ಮಾಡ್ಕೋಬಹುದು ಮತ್ತೆ ಬ್ಯಾಂಕಿಂಗಿಗೂ ಹೋಗ್ಬೋದು ನೀವು ಇಲ್ಲಿ ಬ್ಯಾಂಕಿಂಗ್ ಮತ್ತೆ ಇಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ನೀವು ಸ್ಟಡಿ ಮಾಡಬಹುದು ಇಲ್ಲಿ ಕಾಂಪಿಟೇಟಿವ್ ಇದಕ್ಕೂ ಕೊಡ್ಬೋದು ಯಾಕಂದ್ರೆ ನೋಡ್ರಿ ಇಲ್ಲಿ ಯಾವಾಗಲೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ರೂ ಕೂಡ ಅಲ್ಲಿ ಏನಾಗ್ತದೆ ನಿಮಗೆ ಬ್ಯಾಚುಲರ್ ಡಿಗ್ರಿ ಎನಿ ಡಿಗ್ರಿ ಅಂತ ಕೇಳ್ತಾರಲ್ಲಿ ಎನಿ ಡಿಗ್ರಿ ಬಿ ಕಾಮ್ ಆಗಿರಬೇಕು ಅಥವಾ ಬಿ ಬಿ ಎ ಆಗಿರಬೇಕು ಅಂತ ಕೇಳೋದಿಲ್ಲ ಯಾರು ಹೌದಾ ಎನಿ ಡಿಗ್ರಿ ಅಂದಾಗ ಇವ್ ಹಾವ್ ಟು ಈಗ ಬಿ ಇ ಆದವರು ಅಪ್ಲೈ ಮಾಡ್ತಾರೆ ಬಿ ಕಾಮ್ ಆದವರು ಬಿ ಬಿ ಎ ಆದವರು ಬಿ ಎಸ್ ಸಿ ಆದವರು ಬಿ ಎ ಆದವರು ಅಪ್ಲೈ ಮಾಡಬಹುದು ಯಾವುದೇ ಪೋಸ್ಟಿಗೆ ಅಥವಾ ಕಾಂಪಿಟೇ ಕಾಂಪಿಟೇಷನ್ಗೆ ಈಗ ಪ್ರೊಬೆಷನರಿ ಬ್ಯಾಂಕಿಗೆ ಎಕ್ಸಾಮ್ ಬಂದಾಗ ಅಲ್ಲೂ ಕೂಡ ನಿಮ್ಗೆ ಬಟ್ ಏನೈತಿ ಬಿ ಬಿ ಆರ ಮಾಡ್ಕೊಡ್ರಿ ಬಿ ಕಾಮ್ ಅರ ಮಾಡ್ಕೊಡ್ರಿ ಬಟ್ ಒಂದಂತಂದ್ರೆ ಅದರದ್ದು ಅದ್ರ ಸಿಲೆಬಸ್ ಏನಿರ್ತದಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ ಸಿಲೆಬಸ್ ಪ್ರಕಾರ ನೀವು ಪೂರಾ ಡೆಡಿಕೇಟ್ ಆಗಿ ಇಂಟ್ರೆಸ್ಟ್ ತಗೊಂಡು ಹಾರ್ಡ್ ವರ್ಕ್ ಮಾಡಿ ವರ್ಕ್ ಮಾಡಬೇಕಾಗ್ತದಲ್ಲೇ ಮಾಡ್ಕೊಂಡ್ರೆ ಮಾತ್ರ ಯಾವ ಯಾವುದು ಅಲ್ಲಿ ಇದನ್ನೇ ಮಾಡಿರ್ಬೇಕಂತಿಲ್ಲ ಅಲ್ಲಿ ಮಾಡಿದಾಗ ಮಾತ್ರ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಬಟ್ ಇಲ್ಲಿ ನೀವು ಗೌರ್ಮೆಂಟ್ ಜಾಬ್ಸ್ಗೆಲ್ಲ ಅಪ್ಲೈ ಮಾಡ್ಬೋದು ನೀವು ಎರಡೂ ಅಪ್ಲೈ ಮಾಡ್ಬೋದು ಬಿ ಕಾಮಲ್ಲೂ ಮಾಡ್ಬೋದು ಬಿ ಬಿ ಎಲ್ಲೂ ಮಾಡ್ಬೋದು ಒನ್ ಥಿಂಗ್ ಅಂದ್ರೆ ನೀವು ಗೌರ್ಮೆಂಟ್ ಜಾಬ್ಸ್ ಎಷ್ಟು ಗೌರ್ಮೆಂಟ್ ಜಾಬ್ಸ್ ಇರ್ಬೋದು ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ ನಾನು ಆರ್ ಬಿ ಐ ಇದ್ದು ಒಂದು ಪೋಸ್ಟ್ ಕರೀತಾರೆ ಪ್ರೊಫೆಷನರಿ ಆಫೀಸರ್ ಪೋಸ್ಟ್ ಒನ್ ತೌಸಂಡ್ ಅನ್ನು ಕರಿಬಹುದು ದ ಇಂಡಿಯಾ ಇಂಡಿಯಾಂಡ್ ಪೋಸ್ಟ್ ಅಲ್ಲಿ ನಿಮಗೆ ಅಪ್ಲೈ ಮಾಡೋರು ಹತ್ತು ಲಕ್ಷ ಜನ ಇರ್ತಾರಲ್ಲೇ ಅಥವಾ ಕರ್ನಾಟಕದಲ್ಲೇ ತಗೊಳ್ಳಿ ಒಂದು ಒಂದು ತೌಸಂಡ್ ಪೋಸ್ಟ್ ಕರೆದ್ರೂ ಕೂಡ ಅಲ್ಲಿ ಒಂದು ಒನ್ ಲ್ಯಾಕ್ ಅಲ್ಲಿ ಜನ ಅಪ್ಲೈ ಮಾಡ್ತಾರಲ್ಲಿ ಒನ್ ಅದು ಸಿಗೋದಿಲ್ಲ ಓನ್ಲಿ ಒನ್ ತೌಸಂಡ್ ಅಲ್ಲಿ ದೇ ಆರ್ ಗೆಟಿಂಗ್ ದ ಗವರ್ಮೆಂಟ್ ಜಾಬ್ ಅಲ್ಲಿ ಇನ್ನು ಉಳಕಿದವರು ಅವಾಗ ಅದು ಅದು ಏನೈತಿಲ್ಲ ಒನ್ ತೌಸಂಡ್ ಅವರು ಪೋಸ್ಟಿಂಗ್ ಆ ಆದ ನಂತರ ನಿಮಗೆ ಮತ್ತೆ ಮತ್ತೆ ಅಲ್ಲಿ ಸಿಗೋದೇನದ ಫಿಫ್ಟೀನ್ ಪರ್ಸೆಂಟೋ ಟ್ವೆಂಟಿ ಪರ್ಸೆಂಟೋ ನೆಕ್ಸ್ಟ್ 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 ಇಯರ್ ಸಿಗ್ತಾ ಹೋಗ್ತದೆ ನೀವು ಅಟೆಂಪ್ಟ್ ಮಾಡ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸು ಬಟ್ ಏನೈತಿ ಪೂರ ಡೆಡಿಕೇಟಿಂದ ಇಂದ ಅಟೆಂಪ್ಟ್ ಮಾಡಿ ಹಾರ್ಡ್ ವರ್ಕಿಂದ ಅಟೆಂಪ್ಟ್ ಮಾಡಿ ಓನ್ಲಿ ನೀವು ಮಾಡ್ತೀನಿ ಅಂತ ಸುಮ್ಮನೆದು ದುಡ್ಡು ಹಾಕ್ಬಿಟ್ಟು ಅಪ್ಲಿಕೇಶನ್ಗೆ ದುಡ್ಡು ಹಾಕ್ಬಿಟ್ಟು ಮಾಡೋದಲ್ಲ ಅದು ಅದು ಅದಕ್ಕೆ ಇಲ್ಲಿ ಕೂಡ ನೀವು ಕಾಂಪಿಟೇಟಿವ್ ಮತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅನ್ನು ಬಿಬಿಎಲ್ಲಿ ನೀವು ಮಾಡಿಕೊಳ್ಬಹುದು ಇಲ್ಲಿ ನೀವು ಒಂದಂದ್ರೆ ಇಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಲೀಡರ್ಸ್ ಆಗ್ತೀರಾ ನೀವು ಬಿಸ್ನೆಸ್ ಲೀಡರ್ಸ್ ಅನ್ನಿಸ್ಕೊಳ್ತೀರಾ ಇಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಬರ್ತದೆ ನಿಮಗ ಲೀಡರ್ಶಿಪ್ ಕ್ವಾಲಿಟೀಸ್ ಬರ್ತದ ಇದು ಬಿ ಬಿ ಎಲ್ಲಿ ಈಗೇನೈತಲ್ಲ ನಿಮಗೆ ನಾಳೆ ನೀವು ಎಂಪ್ಲಾಯ್ ಆಗೋದಕ್ಕಿಂತ ಎಂಪ್ಲಾಯರ್ ಆದ್ರೆ ಆದ್ರೆ ಅದರದ್ದು ಹ್ಯಾಪಿನೆಸ್ಸ ಬೇರೆ ಇರ್ತದೆ ಅದಕ್ಕೆ ನಾಟ್ ಓನ್ಲಿ ಈಗ ಕಾನ್ಸಂಟ್ರೇಷನ್ ಮಾಡಿ ನಾನು ಗೌರ್ಮೆಂಟ್ ಜಾಬ್ ಮಾಡ್ತೀನಿ ಅನ್ನೋರು ಅದಕ್ಕೆ ಆಗಿ ನೀವು ಕ ಮೊದಲಿಂದನೂ ಅದನ್ನು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಸ್ಟಡಿ ಮಾಡಿ ನೀವು ಲಾಸ್ಟ್ಲಿ ಫೈನಲಿ ಯು ವಿಲ್ ಗೆಟ್ ಇಟ್ ಇಲ್ಲಪ್ಪ ನಾನು ಇದನ್ನು ಮಾಡಿನೂ ಮಾಡಬಹುದು ಇದು ಇದು ನೀವು ಬಿಸ್ನೆಸ್ ಹೋಗ್ಬೋದು ಮತ್ತೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಅನ್ನು ಅಟೆಂಡ್ ಮಾಡಬಹುದು ಇಲ್ಲಿ ಕೂಡ ನೀವು ಪಿ ಜಿ ಡಿಗ್ರಿನ ಎಮ್ ಬಿ ಎಮ್ ಕಾಮನ್ನು ಅನ್ನು ಮಾಡ್ಕೊಳ್ಬೋದು ಇಲ್ಲಿ ಹೌದೇ ಸೆಕ್ಟರ್ಗೂ ಕೂಡ ನೀವು ಹೋಗ್ಬೋದು ಯು ಪಿ ಎಸ್ಸಿನೂ ಹೋಗ್ಬಹುದು ನೀವು ಇಲ್ಲಿ ಮತ್ತೆ ನನ್ನ ನನ್ನ ಸ್ಟೂಡೆಂಟ್ಸ್ ಸಿ ಎ ಸಿ ಮಾಡ್ಕೊಂಡಿದ್ದಾರೆ ವಿತ್ ಬಿಬಿಎ ಸಿ ಎ ಕೂಡ ಮಾಡಿದ್ದಾರೆ ಅವರು ಸಿ ಎ ಮಾಡ್ತ ಬಿ ಬಿ ಎ ಮಾಡ್ತಾನೆ ಸಿ ಎ ಮಾಡ್ಕೊಂಡಿದ್ದಾರೆ ಅವರು ಓಕೆ ಅದು ನಿಮ್ಗೆ ಇಲ್ಲಿ ಬರುವ ಸಬ್ಜೆಕ್ಟ್ಸು ಕೂಡ ಸಿ ಎ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಗೆ ಹೆಲ್ಪ್ ಇಲ್ಲಿ ಓಕೆ ಇದು ಇದೇನದಲ್ಲ ಡಿಫ್ರೆನ್ಸ್ ಬಿಟ್ವೀನ್ ದ ಬಿ ಕಾಮ್ ಅಂಡ್ ಬಿ ಬಿ ಎ ಮೇನ್ ಅಂದ್ರೆ ಬಿ ಕಾಮ್ ಥೆರಾಟಿಕಲ್ ಬೇಸ್ಡ್ ಆಗ್ತದೆ ಬಿ ಬಿ ಎ ಪ್ರಾಕ್ಟಿಕಲ್ ಬೇಸ್ಡ್ ಆಗ್ತದೆ ಬಟ್ ಒಂದು ನಂದು ನಂದು ಸಜೆಷನ್ ನಿಮಗೆ ಏನಂತಂದ್ರೆ ಯಾವ್ದ ನೀವು ಡಿಗ್ರಿ ಮಾಡಿದ್ರು ಕೂಡ ಅಪ್ಗ್ರೇಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ನೀವು ನಿಮ್ದೇ ಆದ ಸ್ಕಿಲ್ ಯೂಸ್ ಮಾಡಿ ಅಪ್ಗ್ರೇಡ್ ಆಗ್ತಿರ್ರಿ ಒಂದು ಹೊರಗಡೆ ನೀವು ಕಂಪ್ಯೂಟರ್ಸ್ ಇದನ್ನ ಸಾಫ್ಟ್ವೇರ್ಸ್ ನ ನೀವು ಅಲ್ಲಿ ಸ್ಟಡಿ ಮಾಡಬೇಕಾದ ಅಕಾರ್ಡಿಂಗ್ ಟು ಸಿನಾರಿಯೋ ನೀವು ಸ್ಟಡಿ ಮಾಡಲೇಬೇಕಾಗ್ತದೆ ಮಾಡ್ಕೊಂಡು ಅದನ್ನ ಅಪ್ಗ್ರೇಡ್ ಮಾಡಿಕೊಂಡಿದ್ರೆ ಥಿಂಕಿಂಗ್ ಸ್ಕಿಲ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಆಗ್ತದೆ ಅಂದ್ರೆ ಅಂದ್ರೆ ಈಗ ನೀವು ಈ ಬಿ ಕಾಮ್ ಅಥವಾ ಬಿ ಬಿ ಎ ಆಯ್ತು ಎಷ್ಟು ಸ್ಟೂಡೆಂಟ್ಸ್ ಅಡ್ಮಿಷನ್ ತಗೊಂಡಿರ್ತಾರಲ್ಲ ಅದರಲ್ಲಿ ಒಂದು ಏಮ್ ಇಟ್ಕೊಂಡು ಟಾಪ್ ಅಲ್ಲಿ ಇರಬೇಕು ನೀವು ಅಲ್ಲಿ ಕ್ಲಿಕ್ ಆಗಬೇಕು ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಲ್ಲಿ ಯಾವ ಅದು ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಸುಮ್ಮನೆ ಡಿಗ್ರಿ ಮಾಡ್ತೀನಿ ಅಂತ ಹಚ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಮತ್ತೆ ಅದೇ ಸ್ಯಾಲ್ರಿ ಅದೇ ನೀವು ಒಂದೇ ಮಿನಿಮಮ್ ಸ್ಯಾಲ್ರಿ ತಗೊಳ್ಳೋದ್ರಾಗ ಅರ್ಥ ಇಲ್ಲ ಅದಕ್ಕೆ ನೀವು ಕ್ಲಿಕ್ ಆಗ್ಬೇಕು ಯಾವುದೇ ಡಿಗ್ರಿ ಮಾಡಿದ್ರು ಕೂಡ ಅಲ್ಲಿ ಕ್ಲಿಕ್ ಕ್ಲಿಕ್ ಆಗಿ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಓಕೆ ನನ್ನ ತಿಳಿದ ಮಟ್ಟಿಗೆ ನಾನು ನಿಮಗೆ ನಿಮಗೆ ಇಲ್ಲಿ ಕ್ಲಾರಿಫಿಕೇಶನ್ ಮಾಡೀನಿ ಅಂದ್ಕೊಳ್ತೀನಿ ಬಟ್ ಒನ್ ಥಿಂಗ್ ನೆಕ್ಸ್ಟ್ ನಾನು ಒನ್ ಮೋರ್ ವಿಡಿಯೋ ಆಗಿಲ್ಲ ಅಪ್ಲೋಡ್ ಸೂನ್ ನಿಮ್ಗೆ ಆ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಏನಂದ್ರೆ ಸಬ್ಜೆಕ್ಟ್ಸ್ ಕ್ಲಾರಿಫಿಕೇಶನ್ ಕೊಡ್ತೇನೆ ಇದರಲ್ಲಿ ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಇದರಲ್ಲಿ ಯಾವ ಸಬ್ಜೆಕ್ಟ್ಸ್ ನೀವು ಇರುತ್ತೆ ಅಂತ ಹೇಳಿ ಆ ಕ್ಲಾರಿಫಿಕೇಶನ್ ಆ ವಿಡಿಯೋವನ್ನು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಕೊಳ್ಬಹುದು ಇಲ್ಲಿ ಯಾವುದನ್ನು ಮಾಡಬಹುದು ಅಂತ ಹೇಳಿ ಬಟ್ ಕಾಲೇಜು ಇಂಪಾರ್ಟೆಂಟ್ ಆಗ್ತದ ನೀವು ಕಾಲೇಜು ಅಲ್ಲೇ ಡಿಪಾರ್ಟ್ಮೆಂಟ್ಸು ಟೀಚಿಂಗು ಅದೆಲ್ಲ ನೋಡ್ಬಿಟ್ಟು ನೀವು ಕಾಲೇಜನ್ನು ಚೂಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಕಾಲೇಜನ್ನು ನೀವು ಚೂಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಕರಿಯರ್ ಚೂಸ್ ಮಾಡ್ಕೊಳ್ಳಿ ಓಕೆ ಸ್ಟೂಡೆಂಟ್ಸ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ